ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಪ್ರಭುದೇವ ಹಾಗೂ ಡಾಕ್ಟರ್ ಶಿವರಾಜ್ಕುಮಾರ್ ನಟನೆಯ ಕರ್ನಾಟಕ ದಮನಕ ಸಿನಿಮಾದ ಎರಡು ವಾರಗಳ ಕಲೆಕ್ಷನ್ ಎಷ್ಟಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಕರುನಾಡ ಚಕ್ರವರ್ತಿ ಶಿವರಾಜ್ಕುಮಾರ್ ಹಾಗೂ ಇಂಡಿಯನ್ ಮೈಕಲ್ ಜಾಕ್ಸನ್ ಎಂದೇ ಪ್ರಖ್ಯಾತಿ ಪಡೆದಿರುವ ನಮ್ಮ ಪ್ರಭುದೇವ ನಟನೆಯ ಕರ್ನಾಟಕ ದಮನಕ ಸಿನಿಮಾವು ತೆರೆಗಪ್ಪಳಿಸಿ ಇಂದಿಗೆ ಎರಡು ವಾರಗಳು ಕಳೆದು ಮೂರನೇ ವಾರಕ್ಕೆ ಯಶಸ್ವಿಯಾಗಿ ಕಾಲಿಟ್ಟಿದೆ. ಈ ಸಿನಿಮಾಗೆ ರಾಕ್ಲೈನ್ ವೆಂಕಟೇಶ್ವರವರು ಬಂಡವಾಳ ಹೂಡಿದ್ದಾರೆ. ಹಾಗೆ ಈ ಸಿನಿಮಾಗೆ ಯೋಗರಾಜ್ ಭಟ್ರವರ ನಿರ್ದೇಶನ ಮತ್ತು ಕಥೆಯ ಸಾಹಿತ್ಯವಿದೆ. ಕರ್ನಾಟಕದಾದ್ಯಂತ ಒಳ್ಳೆಯ ಓಪನಿಂಗ್ ಪಡೆದಂಥ ಕರ್ನಾಟಕ ದಮನಕ ಸಿನಿಮಾವು ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಪಡೆದುಕೊಂಡು ಅತ್ಯುತ್ತಮವಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಸಿನಿಮಾವು ಎರಡನೇ ವಾರ ಮುಗಿಸಿ ಮೂರನೇ ವಾರಕ್ಕೆ ಕಾಲಿಟ್ಟಿದೆ. ಹಾಗೆ ಈ ಸಿನಿಮಾವು ಯಶಸ್ವಿ ಪ್ರದರ್ಶನ ಕಾಣುತ್ತಿರುವಂಥ ಸಿನಿಮಾವಾಗಿದ್ದು ಎರಡು ವಾರಗಳ ಒಟ್ಟು ಕಲೆಕ್ಷನ್ ನೋಡುವುದಾದರೆ ಈ ಸಿನಿಮಾವು 90.5 ಕೋಟಿಯಿಂದ 20.5 ಕೋಟಿಯವರೆಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಅಂತಲೂ ಹೇಳಬಹುದು. ಹಾಗೆ ಕರ್ನಾಟಕ ದಮನಕ ಸಿನಿಮಾವು ಒಳ್ಳೆಯ ಪ್ರಶಂಸೆಯನ್ನು ಪಡೆದು ಅತ್ಯುತ್ತಮವಾದಂಥ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಕರ್ನಾಟಕ ದಮನಕ ಸಿನಿಮಾವನ್ನು ನೋಡಿದವರು ಸಿನಿಮಾ ಹೇಗಿತ್ತು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಚಿತ್ರ ನಿಮ್ಮ ಊರಿನ ಸಿನಿಮಾ ಅಂತ ಪೋಸ್ಟರ್ನಲ್ಲಿ ಹಾಕಿ ತುಂಬ ಹೈಲೈಟ್ ಆಗುತ್ತಿದೆ. ಹಾಗೆ ಈ ಸಿನಿಮಾವನ್ನು ಆದಷ್ಟು ಚಿತ್ರಮಂದಿರದಲ್ಲಿ ನೋಡಿ ಶುಭ ಹಾರೈಸಿ.